ನಮಗೆ ಈಗ ನನಗೆ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಸಹ ಇರಲಿಲ್ಲ ಆದರೆ ಒಂದು ಸಿನಿಮಾ ನಮ್ಮ ಬಳಿಗೆ ಬಂದಾಗ ಅದು ಯಾವುದೇ ಕ್ಷೇತ್ರ ಇರಬಹುದು ಈಗ ಇದಕ್ಕಿಂತ ಮುಂಬರುವಂತಹ ಪ್ರಾಜೆಕ್ಟ್ಸ್ಗಳಲ್ಲಿ ನನಗೆ ಇದು ಎಷ್ಟು ತೊಂದರೆ ಆಗುತ್ತಾ ಅಥವಾ ಬ್ಲೆಸ್ಸಿಂಗ್ ಆಗುತ್ತಾ ಅದು ನನಗೆ ಗೊತ್ತು ಯಾಕಂದರೆ ಬುಡ ಏನಿದೆ ಅಲ್ವಾ ಅದರ ಮೇಲೆ ನಿಂತಿದೆ ಎಲ್ಲರ ಭಾವನೆಗೆ ಅಡಿಪಾಯ ಏನಂತ ಹೇಳಿದ್ರೆ ಏನೋ ಒಂದು ಜಾದು ಕಾದಿದೆ ನಮ್ಮ ಜೀವನದಲ್ಲಿ ಅನ್ನೋ ಒಂದು ಭಾವನೆ ನನಗೇನಾದರೂ ಅವಕಾಶ ಸಿಕ್ಕಿದ್ರೆ ನಾನು ಇಡೀ ಬೋರ್ಡಲ್ಲಿ ಎಲ್ಲರ ಹೆಸರು ಹಾಕಿಸ್ತೀನಿ ಅಂತ ನಮ್ಮ ನಿರ್ದೇಶಕರು ಹೇಳಿರೋರು ಸಾಕಷ್ಟು ಕಡೆ ಅದನ್ನು ಹೇಳಿದ್ದಾರೆ ಹೌದು ಅಂದರೆ ಕಲಾವಿದರಿಗೆ ಸೀರಿಯಲ್ನಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ಬೇರೆ ರೀತಿಯ ಅಂಕಿತವನ್ನು ಅಂಕಿತನ ನೋಡೋದಕ್ಕೆ ಬಟ್ಟೆ ಹಾಕಿದ್ಲು ಎಡಗೈಯಲ್ಲಿ ಇದನ್ನು ಹಿಡಿದಿದ್ಲು ಬಲ್ಗೈ ಭುಜದ ಮೇಲೆ ಒಂದು ಕ್ಯಾಮ್ರಾದ ಪಟ್ಟಿ ಕಾಣಿಸ್ತಿತ್ತು ಅವಳ ನೀಲಿ ಕಲರ್ ಛತ್ರಿ ಅಥವಾ ಅವಳ ಹಳದಿ ಬಣ್ಣದ ಛತ್ರಿ ಅಂತ ನಾವು ಬುಕ್ಸಲ್ಲಿ ಏನು ಓದ್ತೀವಿ ಅಲ್ವಾ ಕಾವ್ಯಾತ್ಮಕವಾಗಿ ಒಂದು ಚಿತ್ರವನ್ನು ಮಾಡುವಾಗ ಚಲನಚಿತ್ರ ಮಾಡುವಂಥ ಒಂದು ಉದ್ದೇಶನೇ ಅದು ನೀನು ಬಂದಾಗ ನಿನ್ನ ಭಾವನೆಗಳ ಹಬ್ಬವನ್ನು ನೀನು ಆಚರಿಸ್ಬೇಕು ಅಲ್ಲಿ ಅಂತ ಒಂದು ಹತ್ತು ದಿನ ಹನ್ನೆರಡು ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತುಂಬ ಪ್ಲ್ಯಾನ್ ಮಾಡಿರೋರು ಈ ಶಾರ್ಟನ್ನು ಹೀಗೆ ತೆಗಿಬೇಕು ಈ ಫ್ರೇಮ್ ಹೀಗೆ ಕಾಣಿಸ್ಬೇಕು ಆವಾಗ ಇವುಳಿದೇ ಬಣ್ಣದ ಬಟ್ಟೆ ಹಾಕಿರ್ತಾಳೆ ಆ ಬಣ್ಣದ ಬಟ್ಟೆಗೆ ಯಾವ ಕಲರ್ ಲೈಟ್ ಯೂಸ್ ಮಾಡಬೇಕು ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ ಸೊ ಇಬ್ಬನಿ ತಬ್ಬಿದ ಎಳೆಯಲಿ ಸ ಸರಣಿ ಕಾರ್ಯಕ್ರಮ ಇದ್ದೀವಿ ಈಗ ನನ್ನ ಜೊತೆಗೆ ಈ ಹೊತ್ತಲ್ಲಿ ನಾಯಕಿ ಇದ್ದಾರೆ ಅಂಕಿತಾ ಅಮರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಿರುತಾರೆ ಪರಿಚಯ ಇದೆ ಆ್ಯಂಡ್ ಇಬ್ಬನಿ ತಬ್ಬಿದ ಎಳೆಯಲಿ ಈ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಮುದ್ದಾದ ನಮ್ಮನೆ ಮಗಳು ನಾಯಕಿಯಾಗಿ ಪರಿಚಯ ಆಗ್ತಿದ್ದಾರೆ ಸೊ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಸೊ ನನ್ನ ಜೊತೆ ಈಗ ಅಂಕಿತ ಇದ್ದಾರೆ ನಮಸ್ಕಾರ ಅಂಕಿತಾ ಥ್ಯಾಂಕ್ ಯು ಪ್ರವೀಣ್ ಅವರು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟರಿ ಜೊತೆಗೆ ನನಗೆ ಕನ್ನಡ ಪಿಕ್ಚರಲ್ಲಿ ಆ ಪಿಚ್ಚರ್ ಅನ್ನೋ ವಿಷಯ ಇದೆ ಗೊತ್ತಾ ಅಂದ್ರೆ ಆ ಪದ ಇದೆ ಗೊತ್ತಾ ನಾವು ಕನ್ನಡದವರು ಒಂದು ಬಹುಶಃ ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಅನ್ಸುತ್ತೆ ಪಿಕ್ಚರ್ ನೋಡೋಕೆ ಹೋಗೋಣ ಪಿಕ್ಚರ್ ನೋಡೋಕೆ ಹೋಗೋಣ ಮೂವತ್ತು ನಲ್ವತ್ತು ವರ್ಷ ಅಲ್ಲ ಇವತ್ತು ನಾವು ಹಂಗೆ ಮಾತಾಡೋದು ಆಕ್ಚುಲಿ ನಾನು ನಾನು ತುಂಬಾ ಚಿಕ್ಕವನಿದಾಗೆ ನಾನು ಅದು ಪಿಚ್ಚರ್ ಪಿಚ್ಚರ್ ಅನ್ನೋದೇ ನಮಗೆ ಅಭ್ಯಾಸ ನಮ್ಮ ಮನೆಯಲ್ಲಾಗಲಿ ಅಥವಾ ನಮ್ಮ ಸ್ನೇಹಿತ ನಾವೆಲ್ಲ ಹಿಂಗೆ ಮಾತಾಡ್ತಾ ಇತ್ತು ಸೊ ಅದ್ಯಾವಾಗಲೂ ಇತ್ತು ಅದು ಹೆಸರಿಡ್ಬೇಕಾರೆ ಸೊ ಹಾಗಾಗಿ ಕನ್ನಡ ಪಿಕ್ಚರ್ ಅಂತ ಒಂದು ಕನ್ನಡ ಇನ್ನೊಂದು ಸಿನಿಮಾ ಅದು ಪಿಕ್ಚರ್ ನೋಡಕ್ ಹೋಗೋಣ ಪಿಕ್ಚರ್ ಯಾವ ಪಿಕ್ಚರ್ ಹಾಕಿದಾರೆ ಅಂತ ಹೇಳ್ತೀವಿ ಅಲ್ಲ ಚೆನ್ನಾಗಿ ಸೊ ಅಭಿನಂದನೆಗಳು ಫಸ್ಟ್ ತುಂಬಾ ಒಳ್ಳೆ ಟೈಟಲ್ ಅಂಡ್ ಈ ತರದ ಡ್ರೀಮ್ ಏನು ಸಾರಿ ಡ್ರೀಮ್ ಡೆಬ್ಯೂಟ್ ಅಂತಾರೆ ಲೈಕ್ ಈ ತರದ ಆಪರ್ಚುನಿಟಿಗಳೆಲ್ಲರೂ ಸಿಗಲ್ಲ ಐ ಥಿಂಕ್ ನಿಮಗೆ ತುಂಬಾ ಒಳ್ಳೆ ಆಯ್ಕೆ ಅಂಡ್ ಗೊತ್ತಿಲ್ಲ ನೀವು ಯಾ ಆ ಟೈಮಲ್ಲಿ ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇತ್ತು ಅದು ಈ ಸಿನಿಮಾ ಒಪ್ಕೋಬೇಕಾದ್ರೆ ಅಥವಾ ಇದು ಹೆಂಗಾಗುತ್ತೆ ಅಂತ ನಿಮ್ಮ ತಲೆಯಲ್ಲಿ ನಿಂತ ಗೊತ್ತಿಲ್ಲ ಬಟ್ ಇವತ್ತಿಗೇನು ಅನಿಸ್ತಾ ಇದೆ ಅಂತ ಬಹಳ ಸಂತೋಷ ಆಗ್ತಾ ಇದೆ ಅಂದರೆ ನೀವು ಹೇಳ್ದಾಗೆ ಡ್ರೀಮ್ ಡೆಬ್ಯೂ ಅನ್ನೋದು ಅದಕ್ಕೆ ಅರ್ಥ ಕೊಡಬೇಕು ಅಂತ ಹೇಳಿದ್ರೆ ಬಹುಶಃ ನಮಗೆ ಈಗ ನನಗೆ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಸಹ ಇರಲಿಲ್ಲ ಆದರೆ ಒಂದು ಸಿನಿಮಾ ನಮ್ಮ ಬಳಿಗೆ ಬಂದಾಗ ಅದು ಯಾವುದೇ ಕ್ಷೇತ್ರ ಇರಬಹುದು ನಮಗೆ ಅದು ಬಂದಾಗ ಏನೂ ಅದ್ರ ಬಗ್ಗೆ ಮಾಹಿತಿ ಇಲ್ದಿರುವಾಗ ನಮಗೆ ಯಾವ ಸ್ಕೇಲ್ ಇಟ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ ಈಗ ನಾವು ಒಂದು ಸ್ಕೂಲಿಗೆ ಹೋಗ್ಬಿಟ್ಟು ಬಂದ್ರೇ ಅಲ್ವಾ ಇನ್ನೊಂದು ಸ್ಕೂಲಿಗೆ ಸೇರುವಾಗ ಇದರಲ್ಲಿ ಟೀಚಿಂಗ್ ಹೇಗಿದೆ ಇದರಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆಯಾ ಎಷ್ಟು ಸರ್ತಿ ನಡೆಸ್ತೀರಾ ಎಷ್ಟು ಗಂಟೆಗೆ ಬರಬೇಕು ತುಂಬ ಸ್ಟ್ರಿಕ್ಟ್ ಇದೆಯಾ ಅನ್ನೋ ವಿಷಯಗಳೆಲ್ಲ ನಮಗೆ ಗೊತ್ತಾಗೋದು ಯಾವಾಗ ಅಂದರೆ ಒಂದು ಸರ್ತಿ ಇನ್ನೊಂದು ಒಂದು ಸ್ಕೂಲಿಗೆ ಹೋಗಿ ಮೇಲೆ ಬಟ್ ಮೊದಲನೇದಾಗೆ ನೀನು ಒಂದು ಸಿನಿಮಾಗೆ ಎಕ್ಸ್ಪೋಸ್ ಆಗ್ತಿದ್ಯಾ ಅದರಲ್ಲೂ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಚಿತ್ರಕ್ಕೆ ನೀನು ಎಕ್ಸ್ಪೋಸ್ ಆಗ್ತಿದ್ಯಾ ಅಂದಾಗ ನನಗೆ ಒಂದು ಸ್ಕೇಲ್ ಅಂತ ಹೇಳ್ತಾರಲ್ಲ ಆ ಮಾಪನೇ ಇರಲಿಲ್ಲ ನನ್ನ ಹತ್ರ ಇದ್ರ ಪ್ರಕಾರನೇ ಇರುತ್ತಾ ಇದ್ರೆ ಸಿನಿಮಾ ಅಂದ್ರೆ ಹೀಗೆ ಅನ್ನೋದನ್ನು ನಾನು ಇಲ್ಲಿ ಕಲ್ತಿರೋದು ಈಗ ಇದಕ್ಕಿಂತ ಮುಂಬರುವಂತಹ ಪ್ರಾಜೆಕ್ಟ್ಸ್ಗಳಲ್ಲಿ ನನಗೆ ಇದು ಎಷ್ಟು ತೊಂದರೆ ಆಗುತ್ತಾ ಅಥವಾ ಬ್ಲೆಸ್ಸಿಂಗ್ ಆಗುತ್ತಾ ಅದು ನನಗೆ ಗೊತ್ತು ಯಾಕಂದರೆ ಏ ಮತ್ತು ಅಲ್ಲಷ್ಟು ಚೆನ್ನಾಗಿ ಮಾಡಿದ್ರಲ್ವಾ ಇಲ್ಲೇನು ನಿಷ್ಠೆ ಮಾಡ್ತಿದ್ದಾರೆ ಬಟ್ ಸಿನಿಮಾ ಅಂದರೆ ಹಾಗಲ್ವಾ ಅನ್ನೋ ಮಟ್ಟಕ್ಕೆ ಇವ್ರು ನನ್ನ ಸ್ಟ್ಯಾಂಡರ್ಡ್ ಅಥವಾ ಆಲೋಚನೆಗಳನ್ನ ಕಲಿಕೆ ಬಗ್ಗೆ ತುಂಬ ಮೇಲಿಟ್ಬಿಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ ಇಲ್ಲ ಖಂಡಿತ ಅಂದರೆ ನಾವೇ ಇಷ್ಟು ಸಿನಿಮಾಗಳು ನೋಡ್ಕೊಂಡು ಬರ್ತಾಯಿರ್ತೀವಿ ಆದರೆ ಅದು ಗೊತ್ತಾಗುತ್ತಲ್ಲ ಅಂದರೆ ಒಂದಷ್ಟು ರಾಶಿ ಮಣ್ಣಲ್ಲಿ ಯಾವುದೋ ಒಂದೇ ಒಂದು ಹೊಳಿತಾ ಅಂಥ ಒಂದು ಕಲ್ಲು ಸಿಗುತ್ತೆ ಅನ್ನೋ ಥರ ಅಂದರೆ ಎಲ್ಲನೂ ಇದೆ ಎಲ್ಲ ಕಲ್ಲುಗಳು ಇದೆ ಅದರಲ್ಲಿ ಒಂದು ಕಲ್ಲು ಹೊಳಿತಾ ಇದೆ ಸೊ ಆ ಥರ ಹೊಳಿತಾ ಇರೋ ವಜ್ರ ಇದು ಐ ಮೀನ್ ನನ್ನ ಈ ಪೋಸ್ಟರು ಫಸ್ಟ್ ಟೈಮು ಇದು ಟ್ರೈಲರ್ ರಿಲೀಸ್ ಆಗುತ್ತೆ ಅಂತಲೇ ನಾನು ಒಂದು ಪೋಸ್ಟ್ರು ಬಂದಿತ್ತು ಇನ್ಸ್ಟಾಲೆ ನನಗೆ ತುಂಬ ಖುಷಿಯಾಗಿ ಡೌನ್ಲೋಡ್ ಮಾಡಿ ಸ್ಟೇಟಸ್ ಹಾಕ್ಕೊಂಡೆದು ಅಂದರೆ ಆ ಕಲರ್ಸು ಮತ್ತು ಇದು ನೋಡಿದ ತಕ್ಷಣ ಆ ಫೀಲ್ ಬಂತು ಬಂತು ಅಂದರೆ ಇದೇನು ಆಗುತ್ತೆ ಅನ್ನೋದೊಂದು ಭಾವ ಹಾಗೆಯೇ ಅದೊಂದು ಮಜಾ ಅನ್ನಿಸ್ತು ನನಗೆ ಇದೇ ಭಾವನೆ ಬೇಕಾಗಿರೋದು ನಮ್ಮ ಸಿನಿಮಾದಲ್ಲಿ ಪ್ಲೀಸ್ ಪ್ಲೀಸ್ ಹೇಳಿ ಹೇಳು ಸೊ ಅದು ಅದು ನನಗೆ ಟ್ರೈಲರ್ ನೋಡಿದಾಗ ಅದೆಲ್ಲವೂ ಒಂದೊಂಥರ ಸ್ಯಾಟಿಸ್ಫೈಡ್ ಓಕೆ ಇದೊಂದು ಒಳ್ಳೆ ತಂಡ ಈ ಇಂಡಸ್ಟ್ರಿಗೆ ಇನ್ನೊಂದು ತಂಡ ಬರುತ್ತೆ ಅಥವಾ ಈ ಸಿನಿಮಾ ತುಂಬ ಒಳ್ಳೆಯದಾಗುತ್ತೆ ಈ ಸೀಸನ್ಗೆ ಒಳ್ಳೆ ಸಿನಿಮಾ ಇದು ಆ್ಯಂಡ್ ಅದೆಲ್ಲದ್ರ ಜೊತೆಗೆ ಇದೊಂದು ಪ್ರೊಡಕ್ಷನ್ ಹೌಸು ಇವ್ರಿಗಿರೋಂಥ ಒಂದು ಸಿನಿಮೋತ್ಸಾಹ ಇದೆಲ್ಲವೂ ಅನ್ಸೋಕ್ಕೆ ಶುರುವಾಯಿತು ಸೊ ಹಾಗಾಗಿ ಇವತ್ತು ಆ್ಯಕ್ಚುಲಿ ನನಗೆ ತುಂಬ ಇಷ್ಟಪಟ್ಟು ಮಾತಾಡಿಸ್ತಾ ಇದ್ದೀನಿ ಈ ತಂಡನ ಮಾತಾಡಿಸ್ಬೇಕು ಅಂತ ಎಲ್ಲ ತುಂಬ ಖುಷಿ ಆಗ್ತಿದೆ ಏನು ಗೊತ್ತಾ ಈ ಒಂದು ಭಾವನೆ ಉತ್ಪತ್ತಿ ಆಗೋದಕ್ಕೆ ಅಂತಲೇ ನಾವು ಈ ಸಿನಿಮಾ ಮಾಡಿರೋದು ಈಗ ನೀವು ಪೋಸ್ಟರ್ ನೋಡಿದ ಕೂಡಲೇ ಏನೋ ಇದೆ ಇದರಲ್ಲಿ ಏನೋ ಇದೆ ಅಂತ ನಮ್ಮ ಜೀವನದಲ್ಲೂ ನಾವು ಹಾಗೆ ಅನ್ಕೋತೀವಿ ಏನೋ ಆಗುತ್ತೆ ಏನೋ ಆಗುತ್ತೆ ನಾವೆಲ್ಲರೂ ಆ ಒಂದು ಮ್ಯಾಜಿಕಲ್ ಮೂಮೆಂಟ್ ಏನೋ ಒಂದು ಜಾದೂ ಇದೆ ಅಂತ ನಾವು ನಂಬ್ತೀವಿ ಅಲ್ವಾ ಇಡೀ ಕಥೆಯ ಒಂದು ಬುಡ ಏನಿದೆ ಅಲ್ವಾ ಅದರ ಮೇಲೆ ನಿಂತಿದೆ ಎಲ್ಲರ ಭಾವನೆಗೆ ಅಡಿಪಾಯ ಏನಂತ ಹೇಳಿದ್ರೆ ಏನೋ ಒಂದು ಜಾದೂ ಕಾದಿದೆ ನಮ್ಮ ಜೀವನದಲ್ಲಿ ಅನ್ನೋ ಒಂದು ಭಾವನೆ ಬಹಳ ಸಂತೋಷ ಆಗ್ತಿದೆ ನಿಮ್ಮ ನಿಮಗೆ ಪೋಸ್ಟರ್ ನೋಡಿದ ತಕ್ಷಣ ಆ ಒಂದು ಭಾವನೆ ಉತ್ಪತ್ತಿಯಾಗಿದೆ ಯಾಕಂದರೆ ನಮ್ಮ ನಿರ್ದೇಶಕರ ಒಂದು ವಿಷಯ ಅದೇ ಇತ್ತು ನೀನು ಭಾವನೆಯನ್ನು ವ್ಯಕ್ತಪಡಿಸುವಾಗ ಅಥವಾ ನಟನೆ ಮಾಡುವಾಗ ಸಿನಿಮಾ ನೋಡೋರಿಗೆ ಮನಸ್ಸಲ್ಲಿ ಅನಿಸ್ಬೇಕು ನೆಕ್ಸ್ಟ್ ಏನು ಇದಾದ ಮೇಲೆ ಏನಾಗುತ್ತೆ ಅನ್ನೋದಲ್ಲ ನೀನು ಮಾಡಿದಾಗ ಅವನಿಗೂ ಫೀಲ್ ಆಗಬೇಕು ಅಷ್ಟೇ ನಿನ್ನ ಕೆಲಸ ಅವನಿಗೆ ಏನು ಫೀಲ್ ಅವ್ನಿಗೆ ಬೇಜಾರಾಗುತ್ತೋ ಅವನಿಗೆ ಬಿಟ್ಟಿದ್ದು ಖುಷಿ ಖುಷಿಯಾಗುತ್ತೋ ಅವ್ನಿಗೆ ಬಿಟ್ಟಿದ್ದು ಅಥವಾ ಅವನಿಗೆ ಕೋಪ ಬರುತ್ತಾ ಆ ಸೀನ್ ನೋಡಿ ಅವನಿಗೆ ಬಿಟ್ಟಿದ್ದು ಬಟ್ ಭಾವನೆ ಆಗಬೇಕು ಅನ್ನೋದೇ ನಿಮಗೆ ಪೋಸ್ಟರ್ ನೋಡೋ ಹಾಗೆ ಅನಿಸಿದೆ ಅಂದರೆ ನಮ್ಮ ನಿರ್ದೇಶಕರು ಖುಷಿಯಾಗುತ್ತೆ ಇಲ್ಲ ಸಿನಿಮಾನೇ ಹಂಗೆ ಆ ಮ್ಯಾಜಿಕ್ ಅಂತಾರಲ್ಲ ಸಿ ಅದು ತಾಗ್ದಾಗ್ಲೇ ನಿಮಗೆ ಆ ಸಿನಿಮ್ಯಾಟಿಕ್ ಫೀಲ್ ಆಗೋದು ಅಂದರೆ ಥಿಯೇಟ್ರಲ್ಲಿ ನಾವು ನೋಡ್ತಾ ಇರ್ಬೇಕಾದ್ರೆ ನಮ್ಮನ್ನು ನಾವು ಮರ್ ಮರ್ತಿರ್ತೀವಿ ಅಥವಾ ನಮಗೆ ನಾವು ಕನೆಕ್ಟ್ ಆಗ್ತೀವಿ ಆ ಥರದ್ದು ಏನೋ ಒಂದು ಮ್ಯಾಜಿಕ್ ಅದು ಮಾಡಿದಾಗಲೇ ಅದಕ್ಕೊಂದು ಅರ್ಥ ಬರೋದು ಸೊ ಈ ಸಿನಿಮಾದೊಳಗಿನ ಕಂಟೆಂಟು ಅದೆಲ್ಲವನ್ನು ಮಾಡುತ್ತೆ ಅನ್ನೋ ಒಂದು ಭರವಸೆ ಸಿಗುತ್ತೆ ನಮಗೆ ನೋಡಿದಾಗ ಆಮೇಲೆ ಒಂದು ವಿಷಯಕ್ಕೆ ಬಂದರೆ ಪಾತ್ರಗಳ ಬಗ್ಗೆ ಅಂದರೆ ನಾನು ವಿಹಾನ್ ಹತ್ರ ಮಾತಾಡ್ಬೇಕಾದ್ರೆ ಅವರು ಒಂದು ವರ್ಷನ ಹೇಳಿದರು ಅವ್ರ ಹತ್ರ ಅವರು ಒಂದು ವರ್ಷನ ಹೇಳಿದರು ಅವ್ರದ್ದು ಒಂದು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಮಾತು ಹೇಳಿದರು ಈ ಪ್ರೊಡಕ್ಷನ್ ಹೌಸು ವಿಹಾನ್ ಆ್ಯಂಡ್ ಅಂಕಿತಾ ಅಂಬರ್ ಅಂದರೆ ಅವರು ಟೈಟ್ಲ್ ಮೇಲೆ ಬರೀ ಹೀರೋ ಹೆಸರು ಮಾತ್ರ ಹಾಕ್ತಾರೆ ಇಲ್ಲಿ ಇಬ್ಬರು ಹೆಸರನ್ನು ಹಾಕಿದ್ದಾರೆ ಅನ್ನೋಂಥ ಒಂದು ವಿಷಯ ಅಂದರೆ ಇವರು ಸಿನಿಮಾಗೆ ಕೊಡ್ತಿರೋಂಥ ಪ್ರಾಮಿನೆನ್ಸು ಹಾಗೇ ಆ ಕತೆಗೆ ಕೊಡ್ತಿರೋಂಥ ಗೌರವ ಮತ್ತು ಆ ಪಾತ್ರಗಳಿಗೆ ಕೊಡ್ತಿರಂಥ ಗೌರವ ತುಂಬ ದೊಡ್ಡದು ಈ ಎಲ್ಲ ಗೌರವಗಳು ಸೇರಿದ್ರೇ ಆ ಪ್ರೀತಿ ಮತ್ತು ಅದರ ಔಟ್ಪುಟ್ ಈ ರೀತಿ ಬರೋಕ್ಕೆ ಸಾಧ್ಯ ಅನಿಸುತ್ತೆ ಖಂಡಿತ ಅಂದರೆ ಏನಂತಾರೆ ನಮ್ಮ ನಿರ್ದೇಶಕರು ಇದ್ರಿದ್ರೆ ಇದ್ದಿದ್ರೆ ಈಗ ಬಹುಶಃ ಏನು ಹೇಳೋರು ಅಂದರೆ ವಿಹಾನ್ ಮತ್ತು ಅಂಕಿತಾ ಅಂತ ಅಲ್ಲ ನನಗೆ ಮನಸ್ಸಾದರೆ ನಾನು ಎಲ್ಲರ ಹೆಸರು ಹಾಕಬೇಕು ಅನ್ನೋದೇ ಒಂದು ಯೋಚನೆ ಇರುತ್ತೆ ಅವ್ರಿಗೆ ಬರೀ ಇವರಿಬ್ಬರದೇ ಹಾಕಿದ್ದೀನಲ್ಲ ಇವ್ರದ್ದು ಹಾಕಬೇಕು ಅವ್ರದ್ದು ನನಗೆ ನನಗೇನಾದರೂ ಅವಕಾಶ ಸಿಕ್ಕಿದ್ರೆ ನಾನು ಇಡೀ ಬೋರ್ಡಲ್ಲಿ ಎಲ್ಲರ ಹೆಸರು ಹಾಕಿಸ್ತೀನಿ ಅಂತ ನಮ್ಮ ನಿರ್ದೇಶಕರು ಹೇಳಿರೋರು ಸಾಕಷ್ಟು ಕಡೆ ಅದನ್ನು ಹೇಳಿದ್ದಾರೆ ಹೌದು ಅಂದರೆ ಕಲಾವಿದರಿಗೆ ಮಾತ್ರ ಇಲ್ಲಿ ಗೌರವ ಕೊಡೋದಿಲ್ಲ ತಂತ್ರಜ್ಞರಿಗೆ ಕೊಡೋ ಅಂಥ ಗೌರವ ಆಗಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ತಂಡದಿಂದ ಕಂಡು ಬರೋದೇನಂತ ಹೇಳಿದರೆ ಆ ಗೌರವದಿಂದೆ ಇರೋ ಅಂಥ ಒಂದು ಪ್ರೀತಿ ಸಿನಿಮಾದ ಮೇಲಿರುವಂಥ ಒಲವು ಚೆನ್ನಾಗಾಗಬೇಕು ಇದು ಚೆನ್ನಾಗಾಗಬೇಕು ಅಷ್ಟೆ ಹೇಗೆ ಚೆನ್ನಾಗಿ ಮಾಡ್ತೀಯ ಅನ್ನೋದು ನಿನ್ನ ಕೈಯಲ್ಲಿದೆ ನೀನು ಎಷ್ಟು ಹಾಕ್ತೀಯೋ ಅಷ್ಟು ಹಾಕು ಈ ಪ್ರಾಜೆಕ್ಟಿಗೆ ಹಾಕುವಾಗ ಕ್ಯಾಲ್ಕುಲೇಷನ್ ಇಟ್ಕೊಬೇಡ ಪ್ರೀತಿಯಿಂದ ಹಾಕುವಷ್ಟೆ ಆಟೋಮೆಟಿಕಲಿ ಅದು ಗೌರವವಾಗಿ ಕನ್ವರ್ಟ್ ಆಗಿ ಸಿನಿಮಾದಲ್ಲಿ ಕಾಣಿಸುತ್ತೆ ಅಂತ ನಮ್ಮ ಇಡೀ ತಂಡ ಕೂಡ ಹಾಗೆ ಇದೆ ನಾನು ಕಂಪ್ಲೀಟ್ಲಿ ಒಪ್ಕೋತೀನಿ ಅಂಡ್ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗಲಿಲ್ಲ ಆದರೂ ಅರ್ಥ ಆಗ್ತಿದೆ ಕೆಲವೊಂದು ಆ ಒಂದು ಕೊನೆಯಲ್ಲಿರುವಂಥ ಒಂದು ಡೈಲಾಗು ಮತ್ತು ಕಾಫಿ ಇಲ್ಲಿ ಚೆನ್ನಾಗಿರಲ್ಲ ಆದರೆ ಇಲ್ಲಿಗೆ ಅದು ಅದು ತುಂಬ ವಿಷಯಗಳನ್ನು ಅಂದರೆ ಬೇರೆ ಬೇರೆ ಥರ ಕಮ್ಯುನಿ ಕಮ್ಯುನಿಕೇಟ್ ಮಾಡುತ್ತೆ ಅಂದರೆ ಒಂದು ಆಡಿಯನ್ಸ್ಗೆ ಆಗಲಿ ಅಥವಾ ಇಲ್ಲೇನೋ ಬೇರೆ ಇದೆ ಅಂತ ಅನಿಸುತ್ತೆ ಒಟ್ಟು ಸೊ ಆ ಥರದೊಂದು ಟ್ರಿಕಿ ಇದೆಲ್ಲವೂ ಬರೋದು ಸಿನಿಮಾ ಸಹ ಇದ್ದಾಗ ಅಂದರೆ ಆ ಸಿನಿಮಾ ಮೇಲೆ ಅಷ್ಟು ವ್ಯಾಮೋಹ ಇದ್ದಾಗ ಅದನ್ನು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದಾಗ ಮಾತ್ರ ಬರುತ್ತೆ ಸೊ ಇಲ್ಲಿ ಒಬ್ಬರಂತಲ್ಲ ಅಥವಾ ತಂತ್ರಜ್ಞರು ಅಂತಲ್ಲ ಕಲಾವಿದರು ಅಂತಲ್ಲ ಅವರು ಅವಾಗೆ ಮಯೂರಿಯವರು ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಅಂದರೆ ಈ ಈ ಆದಂಥ ಶ್ರಮ ಇದು ಅಥವಾ ಆ ಒಟ್ಟಾರೆಯಾದಂತಹ ಪ್ರೀತಿ ಇದು ಸೊ ಈ ರೀತಿ ಬರೋದು ನಿಮ್ಮ ಒಂದು ಪಾತ್ರ ಅಥವಾ ನಿಮ್ಮ ಒಂದು ಲುಕ್ಕು ಅಂದರೆ ನಾನಾಗಲೇ ಹೇಳಿದ್ರೆ ಡ್ರೀಮ್ ಡೆಬ್ಯೂಟ್ ಅಂತಲೇ ಇದಕ್ಕೆ ಅಂತ ಮೇ ಬಿ ಅದನ್ನು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ನಿಮ್ಮನ್ನು ನೀವು ಇವಾಗ ನೋಡ್ಕೊಂಡಾಗ ಸಿನಿಮಾ ಪರದೆ ಮೇಲೆ ಅಥವಾ ನಿಮಗೆ ಬರ್ತಿರೋಂಥ ರೆಸ್ಪಾನ್ಸಸ್ ಯಾವ ರೀತಿ ಇದೆ ಅಂತ ಅದ್ಭುತವಾಗಿದೆ ಅಂತಂದರೆ ಸೀರಿಯಲ್ನಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ಬೇರೆ ರೀತಿಯ ಅಂಕಿತವನ್ನು ಅಂಕಿತನ ನೋಡೋದಕ್ಕೆ ನಮ್ಮ ನಿರ್ದೇಶಕರು ತುಂಬಾ ಸಹಾಯ ಮಾಡಿದ್ದಾರೆ ಈ ಒಂದು ಡ್ರೀಮ್ ಡೆಬ್ಯೂ ಪಾತ್ರದಿಂದ ಅಂಕಿತ ಬರೀ ಈ ಥರ ಮಾತ್ರ ಕಾಣೋದಕ್ಕಾಗೋದಿಲ್ಲ ಹೀಗೂ ಸಹ ಕಾಣಬಹುದು ಅನ್ನೋದಕ್ಕೆ ನನಗೆ ಅವಕಾಶ ಸಿಕ್ಕಿದಂಥ ಪ್ರಾಜೆಕ್ಟ್ ಇದು ಆ್ಯಂಡ್ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಪಾತ್ರ ಈ ಪಾತ್ರದ ಪರಿಚಯ ಹೇಗಾಯಿತು ಅಥವಾ ಈ ಪಾತ್ರದ ಪೋಷಣೆ ಏನಾಯಿತು ಅಥವಾ ಈ ಪಾತ್ರದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾಗಲಿ ಇದಕ್ಕೆಲ್ಲ ಅದರದೇ ಆದಂತಹ ಒಂದು ರೀತಿ ಇತ್ತು ಆ ರೀತಿ ವಿಭಿನ್ನವಾಗಿತ್ತು ನನಗೆ ಇದು ಮೊದಲನೇ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೇಳ್ತಾರಲ್ವಾ ಈ ಫೌಂಡೇಶನ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಷ್ಟು ಸ್ಟ್ರಾಂಗ್ ಆಗಿದ್ದರೆ ನೀನು ಬೆಳೆಸ್ಕೊಂಡು ಹೋಗೋದಕ್ಕಾಗೋದು ಅಂತ ಅಷ್ಟು ಗಟ್ಟಿಯಾಗಿತ್ತು ನನಗೆ ಈ ಅಡಿಪಾಯ ಹೇಗೆ ಅಂದರೆ ಅನಾಹಿತ ಆಗಿ ನೀನು ಹೇಗಿರಬೇಕು ಅನ್ನೋದಲ್ಲ ಇಲ್ಲಿ ಒಂದು ನಟಿಯಾಗಿ ಒಂದು ಪಾತ್ರವನ್ನು ಹೇಗೆ ನೀನು ಅರ್ಥ ಮಾಡ್ಕೋಬೇಕು ಅನ್ನೋದು ಕಲಿಕೆ ಇದೆಯಲ್ಲ ಈ ಕಲಿಕೆನ ನಾನು ಮುಂಬರುವಂತಹ ಎಲ್ಲ ಸಿನಿಮಾಗಳಲ್ಲೂ ಕೂಡ ನಾನು ಹಾಕ್ತೀನಿ ಡ್ರೀಮ್ ಡೆಬ್ಯೂ ಬಹುಶಃ ಒಂದು ಡೆಬ್ಯೂ ಅಂತ ಹೇಳೋದಕ್ಕಿಂತ ಒಂದು ಡ್ರೀಮ್ ಸ್ಟೂಡೆಂಟ್ ಆಗಿದ್ದೆ ಅಂತ ನಾನು ಹೇಳ್ತೀನಿ ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೀನಿ ಪರಂಬಾ ಸ್ಟುಡಿಯೋಸ್ ಅನ್ನೋದು ಬರೀ ಟೆಕ್ನಿಕಲ್ ಆಗಿ ಹೊಳೆಯೋ ಕಲ್ಲು ಅನ್ನೋದಷ್ಟೇ ಆಗೋದಿಲ್ಲ ನಟ ನಟಿಯರಿಗೆ ತಂತ್ರಜ್ಞರಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಕೆಲಸ ಮಾಡಬೇಕು ಈಗ ಒಂದು ಸ್ಕೂಲಿಗೆ ಹೋದಾಗ ಎ ಬಿ ಸಿ ಡಿ ಅಷ್ಟೇ ಹೇಳ್ಕೊಟ್ಟಿಲ್ಲ ಏನ ಯಾಕೆ ಹೀಗೆ ಬರೀಬೇಕು ಬಿ ಅಲ್ಲಿ ಯಾಕೆ ಹಾಗೇ ಬರುತ್ತೆ ಎ ಅಂದರೆ ಏರೋಪ್ಲೇನು ಆಗ್ಬೋದು ಆ್ಯಪಲ್ಲೂ ಆಗ್ಬೋದು ಇನ್ನೇನೂ ಆಗಬಹುದು ಅದಕ್ಕೆ ಕರ್ಸಿ ಫಾಂಟ್ ಅಂತಲೂ ಇರುತ್ತೆ ನೀನು ಅದನ್ನು ಹೇಗೆ ಇನ್ನೂ ನೀಟಾಗಿ ಬರಿಬೋದು ಒಂದು ಏನ ಇಟ್ಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಾರೆ ಈ ಅದಕ್ಕೆ ನಾನು ಹೇಳ್ತೀನಿ ಇದು ದಿಸ್ ಇಸ್ ನಾಟ್ ಮೈ ಡ್ರೀಮ್ ಡೆಬ್ಯೂ ಇದು ನನಗೆ ಡ್ರೀಮ್ ಸ್ಟೂಡೆಂಟ್ ಡ್ರೀಮ್ ಸ್ಕೂಲ್ ಅಂತಾರಲ್ಲ ನಿಜವಾಗ್ಲೂ ಡ್ರೀಮ್ ಸ್ಕೂಲಿಗೆ ಬಂದೆ ಬರೀ ನಿರ್ದೇಶಕರಷ್ಟೇ ಅಲ್ಲ ಸಿನಿಮಾಟೋಗ್ರಫಿಯಿಂದ ಕಲ್ತಿದ್ದೀನಿ ಎಡಿಟಿಂಗ್ನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನೋಡ್ಕೊಂಡಿದ್ದೀನಿ ಒಂದು ನಟಿಯಾಗಿ ನಾನೇನೆಲ್ಲ ಕಲಿಬೇಕು ನಾನೇನೆಲ್ಲ ಕೊಡಬಲ್ಲೆ ಈ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ನನ್ನ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಆಮ್ ಬ್ಲೆಸ್ಡ್ ಆ ಥರ ಒಂದು ಮೆಂಟರ್ ಸಿಗೋದಕ್ಕೆ ಮತ್ತು ಇಂಥ ಒಂದು ತಂಡ ಸಿಗೋದಕ್ಕೆ ಐ ಆಮ್ ಅ ಡ್ರೀಮ್ ಸ್ಟೂಡೆಂಟ್ ಇನ್ ಡ್ರೀಮ್ ಸ್ಕೂಲ್ ತುಂಬ ಚೆನ್ನಾಗಿ ಕಾಣ್ತೀರ ಅ ನಿಮ್ಮ ಜೋಡಿ ಆ್ಯಂಡ್ ನಾನು ಗೊತ್ತಿಲ್ಲ ನನ್ನ ಸರಿನ ತಪ್ಪು ಅಂತ ನಾನು ಸುಮಾರು ಸಿನಿಮಾ ನೋಡಿದ್ದೀನಿ ನಾಯಕಿ ಮೇಲೆ ಒಂದು ಹಾಡು ಬರುತ್ತೆ ಆ ಹಾಡೂ ತುಂಬ ದೊಡ್ಡ ಹಿಟ್ಟಾಗಿದೆ ಆ ಸಿನಿಮಾನೂ ತುಂಬ ದೊಡ್ಡ ಹಿಟ್ಟಾಗುತ್ತೆ ಆ್ಯಂಡ್ ಈ ಸಿನಿಮಾದಲ್ಲಿ ಇಬ್ಬರು ನಾಯಕರ ಹೆಸರು ಮೇಲೆ ಕ್ಯಾರೆಕ್ಟರ್ ಹೆಸರು ಮೇಲೂ ಹಾಡಿದೆ ಎರಡೂ ಆಲ್ರೆಡಿ ತುಂಬ ಚೆನ್ನಾಗಿ ರೀಚ್ ಆಗಿದೆ ಆ್ಯಂಡ್ ಗೊತ್ತಿಲ್ಲ ಇದು ನನಗದೇ ನಾನು ಈಗ ಒಂದು ಸಕ್ಸಸ್ಫುಲ್ ಫಿಲ್ಮ್ ಅಥವಾ ಒಂದು ಸಿನಿಮಾ ಈ ಥರದ್ದು ಏನೋ ಒಂದು ಅಟ್ರಾಕ್ಟ್ ಮಾಡ್ತಿದೆ ಅಂತಂದರೆ ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ತಾಯಿದ್ರೆ ಇತಿಹಾಸ ತೆಗೆದಾಗ ಅಥವಾ ಈಗಿರೋವಂಥದ್ದು ಒಂದಷ್ಟು ನೋಡ್ತಾ ಹೋದಾಗ ಓ ಇದು ಹಾಗೆ ಆಗ್ಬೋದು ಇದು ಇರ್ಬೋದು ಅನ್ನೋ ಒಂದು ಸಣ್ಣ ಲೆಕ್ಕಾಚಾರ ಅಷ್ಟೆ ಸೊ ಎಲ್ಲೊಂದು ಕಡೆ ಅದನ್ನೆಲ್ಲ ಲೆಕ್ಕಾಚಾರಗಳು ನೋಡ್ತಾಯಿದ್ರೆ ಇದು ತುಂಬ ದೊಡ್ಡದಾಗಿ ಒಂದು ಹೊಸ ಅಲೆನ ಇದು ಸೃಷ್ಟಿಸುತ್ತೆ ಅನ್ನೋ ಒಂದು ಫೀಲ್ ಆಗ್ತಿದೆ ಯಾಕೆ ಅಂತಂದರೆ ಒಂದು ನಾನು ಆಗಲೇ ಹೇಳ್ತಾ ಇದ್ದೆ ವಿಹಾನ್ ಹತ್ರ ಅರ್ಜುನ್ ರೆಡ್ಡಿ ಈ ಥರದ ಸಿನಿಮಾಗಳು ಆಗ್ತಾ ಅಂದರೆ ನಿಮಗೆ ಇವತ್ತಿನ ಒಂದು ವೈಲೆಂಟ್ ವಿಚಾರ ಇದ್ರೂ ಪ್ರೆಸೆಂಟೇಷನ್ ಇದ್ರೂ ಅಲ್ಲೂ ಒಂದು ಪ್ರೀತಿ ಇದೆ ಅದನ್ನೊಂದು ಅದನ್ನು ತೋರಿಸೋ ರೀತಿ ಬೇರೆ ಇರುತ್ತೆ ಬಟ್ ಭಾವ ಒಂದೇ ಸೊ ಈ ಅದೇ ರೀತಿ ಒಂದಷ್ಟು ವರ್ಷಗಳ ಹಿಂದೆ ಕ್ಲಾಸಿಕ್ ಸಿನಿಮಾಗಳು ಬಂದಿದ್ದಾವೆ ಗೀತಾಂಜಲಿ ಇರ್ಬೋದು ಅಥವಾ ಅಮೃತ ವರ್ಷಣಿ ನಮ್ಮ ಆ ಥರದ ಸುಮಾರು ಸಾಕಷ್ಟು ಲವ್ ಸ್ಟೋರಿಗಳು ಈ ಒಂದು ಟೈಮಲ್ಲಿ ಒಳ್ಳೆ ಗ್ಯಾಪ್ ಇತ್ತು ಮತ್ತೆ ಇದೊಂದು ಒಳ್ಳೆ ಸೀಸನ್ ಕೂಡ ಆ ಥರದ್ದೊಂದು ಪ್ರೆಸೆಂಟೇಷನ್ ಬರೋದಕ್ಕೆ ಸೊ ನಿಮ್ಮ ತಂಡ ಅದನ್ನ ಅಟೆಂಪ್ಟ್ ಮಾಡಿದೆ ಅಂತ ಅನ್ಸುತ್ತೆ ಖಂಡಿತ ಖಂಡಿತ ಅಂದರೆ ನಮ್ಮ ಇಡೀ ಸಿನಿಮಾ ಒಂಥರ ಕಾವ್ಯಾತ್ಮಕವಾಗಿದೆ ಈಗ ನನ್ನ ಪಾತ್ರ ಏನಿದೆ ಅನಾಹಿತಾ ಪಾತ್ರ ಇವಳು ಕವಿಯತ್ರಿ ಆಮೇಲೆ ಫೋಟೋಸ್ಗಳನ್ನ ಹಿಡಿಯುವಂತಹ ಒಂದು ಹುಡುಗಿ ಈ ವಿಷ ಕ್ಯಾರೆಕ್ಟರಿಂದ ಹಿಡಿದು ಕಥೆಯವರೆಗೂ ಎಷ್ಟು ಕಾವ್ಯಾತ್ಮಕವಾಗಿದೆ ಅಂದರೆ ನೀವು ಸಿನಿಮಾವನ್ ಸಿನಿಮಾನ ನೋಡುವಾಗ ನೀವು ಯಾವುದೋ ಬುಕ್ಕನ್ನು ಓದ್ತಿದ್ದೀರಾ ಅಂತ ಅನ್ನಿಸ್ಬೇಕು ಆ ಒಂದು ಭಾವನೆಯನ್ನು ತಲುಪಿಸ್ಬೇಕಾಗಿತ್ತು ನಮ್ಮ ನಿರ್ದೇಶಕರಿಗೆ ಈಗ ಅವಳು ಈ ಬಟ್ಟೆ ಈಗ ನಾವು ಪುಸ್ತಕವನ್ನು ಓದುವಾಗ ಅವಳು ಇಂಥದ್ದೇ ಬಟ್ಟೆ ಹಾಕಿದ್ಳು ಎಡಗೈಯಲ್ಲಿ ಇದನ್ನು ಹಿಡಿದಿದ್ಳು ಬಲ್ಗೈ ಭುಜದ ಮೇಲೆ ಒಂದು ಕ್ಯಾಮ್ರಾದ ಪಟ್ಟಿ ಕಾಣಿಸ್ತಿತ್ತು ಅವಳ ನೀಲಿ ಕಲರ್ ಛತ್ರಿ ಅಥವಾ ಅವಳ ಹಳದಿ ಬಣ್ಣದ ಛತ್ರಿ ಅಂತ ನಾವು ಬುಕ್ಸಲ್ಲಿ ಏನು ಓದ್ತೀವಿ ಅಲ್ವಾ ಆ ಥರ ನೀವು ಸಿನಿಮಾ ನೋಡುವಾಗ ನಿಮ್ಮ ಕಣ್ಣು ಕಟ್ಟುತ್ತೆ ಪ್ರತಿಯೊಂದು ಆಗಲಿ ಅಥವಾ ಪ್ರತಿಯೊಂದು ಸೀನ್ ಆಗಲಿ ಆ ರೀತಿಯಾಗಿ ನೀವು ಹೇಳಿದ್ದು ನಿಜ ಕಾವ್ಯಾತ್ಮಕವಾಗಿ ಖಂಡಿತ ನಮ್ಮ ಚಲನಚಿತ್ರ ಇದೆ ಇದರ ಹಿಂದೆ ಬಂದಂತಹ ಚಿತ್ರಗಳು ಅಂದರೆ ಈಗ ನೀವು ಅಮೃತ ವರ್ಷಿಣಿ ಬಗ್ಗೆ ಮಾತಾಡಿದ್ರಿ ಅಥವಾ ಅಮೇರಿಕಾ ಅಮೇರಿಕ ಅಂತಹ ಮೂವಿಗಳೇನಿದೆ ಭಾವನೆಗೆ ಜಾಸ್ತಿ ಸ್ಪಂದಿಸುವಂತಹ ಚಿತ್ರಗಳು ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ರೀಲ್ಸ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗಿರೋದ್ರಿಂದ ನಮಗೆ ಏನಂತ ಹೇಳ್ತಾರೆ ಈ ಎಮೋಷನ್ ಮೇಲೆ ಇಡೋ ಒಂದು ಕಾನ್ಸಂಟ್ರೇಷನ್ ಅಥವಾ ಫೋಕಸ್ ಇರುತ್ತಲ್ಲ ಅದು ಜಾಸ್ತಿ ಹೊತ್ತಿರೋದಿಲ್ಲ ಜಾಸ್ತಿ ಹೊತ್ತು ಉಳಿಯೋದಿಲ್ಲ ಒಂದು ರೀಲ್ ನೋಡ್ತೀವಿ ನಮಗಿಷ್ಟ ಆಗಿಲ್ವಾ ಮೂರು ನಾಲ್ಕು ಸೆಕೆಂಡಲ್ಲಿ ಮುಂದಿನ ರೀಲಿಗೆ ಹೋಗ್ತೀವಿ ಆ ರೀಲಲ್ಲಿ ಇರೋ ಅಂಥ ಭಾವನೆ ತಲೆಗೆ ಹೋಗಿ ತಲೆಯಿಂದ ಮನಸ್ಸಿಗೆ ಇಳಿಯೋದಕ್ಕೆ ಅವಕಾಶನೇ ಮಾಡಿಕೊಡೋಲ್ಲ ನಾವು ಬೇಡ ಇದು ಅಂತ ಮುಂದೆ ಹಾಕ್ಬಿಡ್ತೀವಿ ಯಾವುದೋ ರೀಲ್ ಇಷ್ಟ ಆಗಿದೆಯಾ ಮ್ಯಾಕ್ಸಿಮಮ್ ಮೂವತ್ತು ಸೆಕೆಂಡ್ ಇರುತ್ತೆ ಅದು ಇನ್ನೂ ಅದು ತಲೆಗೆ ಹೋಗಿ ನನಗೆ ಅರ್ಥ ಆಗಿ ನನ್ನ ಮನಸ್ಸಿಗೆ ಹೋಗಿ ನನ್ನ ಮನಸ್ಸು ಸ್ಪಂದಿಸೋದಕ್ಕೆ ಅದಕ್ಕೂ ನಾವು ಅವಕಾಶ ಮಾಡಿಕೊಟ್ಟಿಲ್ಲ ಕಾವ್ಯಾತ್ಮಕವಾಗಿ ಒಂದು ಚಿತ್ರವನ್ನು ಮಾಡುವಾಗ ಚಲನಚಿತ್ರ ಮಾಡುವಂತಹ ಒಂದು ಉದ್ದೇಶನೇ ಅದು ನೀನು ಬಂದಾಗ ನಿನ್ನ ಭಾವನೆಗಳ ಹಬ್ಬವನ್ನು ನೀನು ಆಚರಿಸಬೇಕು ನಿನ್ನ ಥಿಯೇಟ್ರಿಗೆ ಬಂದು ಕೂತಾಗ ಆ ಸೀನನ್ನು ನೀನು ನಿನ್ನ ಜೀವನಕ್ಕೆ ನೀನು ರಿಲೇಟ್ ಮಾಡ್ಕೋತೀಯೋ ನಿನ್ನ ಸ್ನೇಹಿತನ ಜೀವನಕ್ಕೆ ರಿಲೇಟ್ ಮಾಡ್ಕೋತೀಯೋ ಅಲ್ಲ ಒಂದು ಭಾವನೆ ಅದು ಎವೋಕ್ ಆಗಬೇಕಲ್ವ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಂಗೆ ಅಂದರೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಇದಾಗುತ್ತಾ ಇದಾಗುತ್ತಾ ಆ ಥರ ಅಲ್ಲ ಒಂದು ಸೀನಲ್ಲಿ ಅವಳಿಗೆ ಏನು ಅನಿಸ್ತಿರ್ಬೋದು ಅವಳಿಗೆ ಏನು ಮಾತಾಡ್ಬೋದು ಇವನು ಯಾಕೆ ಹಿಂಗೆ ಮಾತಾಡ್ತಿದ್ದಾನೆ ಓ ಮನ್ಸಲ್ಲಂತೂ ನೆಕ್ಸ್ಟ್ ಲೆವೆಲ್ ಏನೋ ನಡೀತಿರುತ್ತಲ್ವ ಇವ್ರಿಗೆ ಏನು ನಡೀತಿರ್ಬೋದು ಅನ್ನೋ ಒಂದು ಯೋಚನೆ ಬರಬೇಕು ನಮಗೆ ನಾವು ಎಂಪತೈಸ್ ಮಾಡಬೇಕು ಅವರ ಜಾಗದಲ್ಲಿ ನಿಂತ್ಕೊಂಡು ನಾವು ನೋಡಬೇಕು ನಮ್ಮ ನಮ್ಮ ನಮ್ಮೊಳಗಿರೋ ಭಾವನೆ ಒದ್ದಾಡಬೇಕು ಖುಷಿ ಪಡಬೇಕು ಸಂತೋಷ ಪಡಬೇಕು ಬೇಜಾರಾಗಬೇಕು ಆವಾಗಲೇ ನಾವು ಸಿನಿಮಾವನ್ನು ಅಚೀವ್ ಮಾಡಿದ್ದೀವಿ ಅಂತ ನಮಗನ್ಸೋದು ನಮ್ಮ ನಿರ್ದೇಶಕರಿಗೂ ಅದೇ ಅಚೀವ್ ಮಾಡಬೇಕು ಅಂತ ಇತ್ತು ಬಟ್ ಏನಂತ ಹೇಳಿದರೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಹೇಗೆ ಅದನ್ನು ನಾವು ವ್ಯಕ್ತಪಡಿಸೋದು ಸ್ಕ್ರೀನ್ ಮೇಲೆ ಅಮೇರಿಕಾ ಅಮೇರಿಕಾ ಅಮೃತ ವರ್ಷಿಣಿಯ ಶೈಲಿಯಲ್ಲೇ ನಾವು ಟೆಕ್ನಿಕಲಿ ವರ್ಕ್ ಮಾಡಿದ್ರೆ ಈಗಿನ ಕಾಲಕ್ಕೆ ಅಥವಾ ಈಗಿನ ಜನರೇಷನ್ಗೆ ವರ್ಕೌಟ್ ಆಗೋದಿಲ್ಲ ಅದಕ್ಕೆ ನೀವು ಹೇಳಿದ್ರಿ ಈಗ ಮಾಸ್ ಇದೆ ವೈಲೆನ್ಸ್ ಇದೆ ಇಂಥ ವಿಷಯಗಳಿಗೆ ಜಾಸ್ತಿ ಅಟ್ರ್ಯಾಕ್ಟ್ ಅಂಥ ಆಡಿಯನ್ಸಿಗೆ ಅಟ್ರ್ಯಾಕ್ಷನ್ ಅನ್ನೋ ಒಂದು ಕ್ವಾಲಿಟಿ ಬೇಕಾಗುತ್ತೆ ಆವಾಗ ಅವರು ಯಾವ ರೀತಿ ಯೋಚನೆ ಮಾಡಿದ್ದಾರೆ ಅಂದರೆ ಈ ಜನರೇಷನಲ್ಲಿ ಕೆ ಡ್ರಾಮಾ ಸ್ಟೋರೀಸ್ನ ಇಷ್ಟಪಡ್ತಾರೆ ಲವ್ ಸ್ಟೋರಿ ಅಂತ ಬಂದಾಗ ಕೆ ಡ್ರಾಮಾ ಸ್ಟೋರಿ ಅಂತ ಇಷ್ಟಪಡ್ತಾರಲ್ಲ ಆ ಥರ ಈ ಅಮೃತ ವರ್ಷಿಣಿ ಅಮೇರಿಕಾ ಅಮೇರಿಕಾ ಅಂತಹ ಕಥೆಯನ್ನು ಕೆ ಡ್ರಾಮದ ರೂಪದಲ್ಲಿ ತೋರಿಸಿದ್ರೆ ಹೇಗಿರುತ್ತೆ ಸಿನಿಮಾಟೋಗ್ರಫಿಯಿಂದ ಆಗಿರ್ಬೋದು ಮ್ಯೂಸಿಕ್ನ ಇದಾಗಿರ್ಬೋದು ಈ ಎಡಿಟಿಂಗ್ ಅಂತ ಬಂದಾಗ ವೀಕ್ಷಕರ ಪಲ್ಸನ್ನು ಹಿಡಿದು ಆ ನರನಾಡಿಯ ಪ್ರಕಾರ ಸೀನ್ ಜಂಪ್ ಆಗೋದು ಸೀನ್ ಕಟ್ ಆಗೋದು ವರ್ಕ್ ಮಾಡೋದು ಇರಬಹುದು ಇದರ ಮೂಲಕ ಅವರು ವ್ಯಕ್ತಪಡಿಸಿದ್ದಾರೆ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಕಾವ್ಯಾತ್ಮಕವಾಗಿ ಈ ಕಾಲಕ್ಕೆ ಅನುಗುಣವಾಗಿರೋ ಹಾಗೆ ನಾವು ಸಿನಿಮಾವನ್ನು ತೋರಿಸಿದ್ವಿ ಸೊ ಇಷ್ಟು ಚೆನ್ನಾಗಿ ಬಂದಿದೆ ನಮ್ಮ ನಿಮ್ಮ ಸಿನಿಮಾದಲ್ಲಿ ಆಗಲೇ ಹೇಳ್ತದೆ ಎಲ್ಲವೂ ಮಾತಾಡ್ತಿದೆ ಅಂತ ಅದರಲ್ಲಿ ವಿಶೇಷವಾಗಿ ಮಾತಾಡ್ತಿರೋದು ಬಣ್ಣಗಳು ಪ್ರತಿಯೊಂದು ಪೋಸ್ಟರ್ ಥೀಮಿಂದ ಹಿಡಿದು ನನ್ನ ಬಿಗಿನಿಂಗ್ ನೀವು ಇದನ್ನು ಅನಿಸುತ್ತೆ ಅಂದರೆ ಈ ಪರ್ಪಲ್ ನೀಲಿ ಪೋಸ್ಟರ್ನ ಫಸ್ಟ್ ಬಿಟ್ಟಿದ್ದು ಆವಾಗಿಂದ ನೋಡ್ತಾ ಇದ್ದೆ ಅಂದರೆ ಅಲ್ಲೇನೇ ಏನು ಅನಿಸ್ತು ಇದೇನೋ ಬೇರೆ ಥರ ಇದೆ ಅಂತ ಅಲ್ಲಿಂದ ಫಾಲೋ ಮಾಡ್ತಾಯಿದ್ದೆ ನನ್ನ ಈ ಫಿಲಮ್ದು ಆ್ಯಂಡ್ ಅದು ಹೇಳ್ತಿದೆ ಎಲ್ಲವೂ ಮಾತಾಡ್ತಿದೆ ಬಣ್ಣಗಳು ತುಂಬ ದೊಡ್ಡದಾಗಿ ಮಾತಾಡ್ತಿರೋದು ಅದಕ್ಕೆ ನಿಮ್ಮ ಕಾಸ್ಟ್ಯೂಮ್ ವಿಚಾರ ಇರ್ಬೋದು ಅಥವಾ ಆ ಒಂದು ವಾತಾವರಣ ಅಂದರೆ ಪರಿಸರ ಇರ್ಬೋದು ಎಲ್ಲ ರೀತಿಯಲ್ಲೂ ಆಮೇಲೆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಸು ಸಿ ಯಾವ ಈಸಿಲಿ ಒಂದು ದ್ರಾಕ್ಷಿ ತೋಟ ಅದನ್ನು ಎಸ್ಟಾಬ್ಲಿಷ್ ಮಾಡ್ಬೋದು ಬಟ್ ಅಲ್ಲಿ ಅಲ್ಲೊಂದು ಕಾಲ್ ಕಾಲೇನೋ ತೋರಿಸ್ತಾರೆ ಇನ್ನೊಂದೇನೋ ಒಂದು ಎಕ್ಸ್ಪ್ರೆಸ್ಸಿನ್ ಎಕ್ಸ್ಪ್ರೆಷನ್ ತೋರಿಸ್ತಾರೆ ಅಂದರೆ ಸಣ್ಣ ಸಣ್ಣ ಗೊತ್ತಿಲ್ಲ ಸಿನಿಮಾ ಮೇಲೆ ನಾವು ತುಂಬ ಮಾತಾಡೋದಕ್ಕಿರುತ್ತೆ ಅನಿಸುತ್ತೆ ಕೆಲವೊಂದು ವಿಷಯಗಳು ಅಷ್ಟೇ ಸೊ ಕಾವ್ಯಾತ್ಮಕತೆ ಒಂದು ಕಡೆ ಇನ್ನೊಂದು ಕಡೆ ಏನಂತಾರೆ ಅದಕ್ಕೆ ತುಂಬ ಸಿಂಬಾಲಿಕ್ಕಾಗಿ ಆಗಿ ತುಂಬ ವಿಚಾರಗಳನ್ನ ಹೇಳಿದ್ದಾರೆ ಸೊ ಅಂದರೆ ಇದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಸಿನಿಮಾನ ಪ್ಯೂರ್ ಸಿನಿಮಾ ಮೇಕರು ಮಾಡಿದ್ರೆ ಹೇಗಿರುತ್ತೆ ಅಂದರೆ ಪ್ಯೂರ್ ಸಿನಿಮಾ ಹೇಗಿರುತ್ತೆ ಅನ್ನೋ ತರದಕ್ಕೆ ಸೂಚನೆ ಕೊಡ್ತಿರೋದು ನಿಮ್ ಟೀಮ್ ಸೊ ಅದ್ ಹೌದಾ ಇದೆ ಯಾಕಂದ್ರೆ ನಿಮ್ಗಳ ಜೊತೆ ಮಾತಾಡ್ತಿದ್ರೆ ನನಗ್ ಗೊತ್ತಿಲ್ಲ ನಾನು ಜಾಸ್ತಿ ಮಾತಾಡ್ತಾ ಈ ಬಗ್ಗೆ ಮಾತಾಡ್ತಿರೋದು ಗೊತ್ತಾ ಮತ್ತೆ ಭೇಟಿ ಆಗೋಣ ಅಂದ್ರೆ ನನ್ನ ಡೈರೆಕ್ಟರ್ ಜೊತೆ ತುಂಬಾ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಮೇ ಬಿ ಇವತ್ತು ಡೈರೆಕ್ಟರ್ ಸಿಕ್ಕಿಲ್ಲ ಆ ನಿಮ್ಗಳ ಜೊತೆ ನಾನು ಸುಮಾರು ಪ್ರಶ್ನೆಗಳು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ನಿಮ್ಗಳಿಗೆ ಅದು ಪ್ರಶ್ನೆಗಳು ಮಾಡಕ್ಕೆ ಹೋಗ್ತಾ ಇದ್ದೀನಿ ನನ್ ನನ್ ಇದೆ ಓ ಇದೆಲ್ಲ ಇವ್ರ ಹತ್ರ ಯಾಕೆ ಹೇಳೋದು ಅನ್ನೋ ಥರನೂ ಅನ್ನಿಸ್ತಾ ಇದೆ ಬಟ್ ಆ ಥರ ಅನ್ನಿಸೋದಕ್ಕಿಂತ ಮೊದಲೇ ನೀವುಗಳೆಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರಲ್ಲ ಅಂದರೆ ಡ್ರೀಮ್ ಸ್ಕೂಲ್ ಅಂದ್ರಲ್ಲ ಮೇ ಬಿ ಪರಂವ ಆ ಥರದ್ದು ಅವರು ತಂಡದಲ್ಲಿ ಯಾರೇ ಬಂದರೂ ಅವ್ರಿಗೆ ಅಷ್ಟು ನಾಲೆಜ್ನ ತುಂಬುವಂಥ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ಹ್ಯಾಚ್ ಆಫ್ ಇವತ್ತಿನ ಮಟ್ಟಿಗೆ ನಾ ಅದು ಕಲಾವಿದರಾಗಲಿ ತಂತ್ರಜ್ಞರಾಗಲಿ ಯಾರೇ ಆಗಲಿ ಎಲ್ಲರೂ ಎಲ್ಲವನ್ನೂ ತಿಳ್ಕೊಂಡಿರಬೇಕು ಆವಾಗ ಆ ಒಂದು ತಂಡ ಸೇರಿ ಸಿನಿಮಾ ಮಾಡಿದಾಗ ಅಚ್ಚುಕಟ್ಟಾಗಿ ಬರುತ್ತೆ ಅಷ್ಟೇ ಸಿಂಪಲ್ ಸೊ ಅದನ್ನು ತುಂಬ ಚೆನ್ನಾಗಿ ಅಂದರೆ ಎಲ್ಲರಿಗೂ ತುಂಬಿದ್ದಾರೆ ಅನಿಸ್ತಾ ಇದೆ ನನಗೆ ಏನು ಹಾಂ ಬಣ್ಣಗಳು ಎಲ್ಲೋ ಒಟ್ಟೋಯ್ತು ಮಾತುಕತೆ ಸೊ ಬಣ್ಣಗಳು ಅಂದರೆ ಅಂದರೆ ಬಣ್ಣಗಳು ತುಂಬ ಮಾತಾಡುತ್ತೆ ಯಾವಾಗಲೂ ಅದು ತುಂಬ ವಿಚಾರಗಳಿಗೆ ಸೊ ಈ ರೈಟ್ರು ಮತ್ತು ಇವ್ರ ವಿಷನ್ ಅಂತ ಬಂದಾಗ ನಿಮಗೆ ನನ್ನ ನನ್ನ ಕುತೂಹಲ ಅಂದರೆ ಅವರು ಸೆಟ್ಟಲ್ಲಿ ಅಥವಾ ಒಂದು ಲೊಕೇಶನ್ಗೆ ಹೋಗ್ತಿದ್ದಾಗ ಹೇಗಿರ್ತಾಯಿತ್ತು ಅಂದರೆ ಅವ್ರು ಮೊದಲೇ ಆ ಒಂದು ಪ್ರಿಪ್ರೇಷನ್ ಮಾಡ್ತಿದ್ರ ಅಥವಾ ಈ ಕಲರಲ್ಲಿ ಇದು ಬರುತ್ತೆ ಅನ್ನೋದು ಕಾಸ್ಟ್ಯೂಮ್ ಸೆಲೆಕ್ಷನ್ನು ಅಥವಾ ನಿಮಗೆ ಹೇಳೋ ಅದೆಲ್ಲ ಹೇಗಿತ್ತು ಇರ್ತಿತ್ತು ನಿರ್ದೇಶಕರ ಒಂದು ಕೆಲಸ ಅಂತ ಅಂದರೆ ಈಗ ಸ್ಕ್ರಿಪ್ಟನ್ನು ರೆಡಿ ಮಾಡುವಾಗಲೇ ನಮ್ಮ ನಿರ್ದೇಶ ನಿರ್ದೇಶಕರಿಗೆ ಒಂದು ಐಡಿಯಾ ಇತ್ತು ಯಾವ ರೀತಿ ಇದು ಪ್ರೊಜೆಕ್ಟ್ ಆಗಬೇಕು ಯಾವ ಯಾವ ಬಣ್ಣಗಳನ್ನ ಯೂಸ್ ಮಾಡಬೇಕು ಅಂತ ಅಥವಾ ಅದನ್ನು ಬಳಸಿದ್ರೆ ಈ ಒಂದು ಸಂದರ್ಭಕ್ಕೆ ಈ ಈ ಬಣ್ಣ ಬರಲಿ ಈ ಬಣ್ಣ ಈ ಕಲರ್ ಲೈಟ್ ಯೂಸ್ ಮಾಡೋಣ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಇತ್ತು ಅವ್ರಿಗೆ ಆದರೆ ಅವರಿಗೆ ಶ್ರೀವತ್ಸನ್ ಸೆಲ್ವರಾಜನ್ ನಮ್ಮ ಡಿ ಒ ಪಿ ಇವರು ಸಿಕ್ಕ ತಕ್ಷಣ ಐ ಥಿಂಕ್ ನಾನು ಹೇಳ್ತೀನಿ ಒಂದು ಚಲನಚಿತ್ರಕ್ಕೆ ನಿರ್ದೇಶಕ ಹಾಗೂ ಛಾಯಾಗ್ರಾಹಕ ಯಾವ ರೀತಿ ಕೆಲಸ ಮಾಡಬೇಕಂದ್ರೆ ಗಂಡ ಹೆಂಡತಿಯಾಗಿ ಕೆಲಸ ಮಾಡಬೇಕು ನಾನು ಹೀಗೆ ಮಾತಾಡೋದು ನಿನಗೆ ಅರ್ಥ ಆಗಬೇಕು ನೀನು ವಾಪಸ್ ಮಾತಾಡ್ದಾಗ ನಿಗೇನು ಅನ್ನಿಸ್ತಿದೆ ಅನ್ನೋದಂಗೆ ಆ ಒಂದು ಈಡು ಜೋಡು ಇದೆಯಲ್ಲ ಆ ಜೋಡಿ ವರ್ಕೌಟ್ ಆಗಿಬಿಟ್ರೆ ಇಡೀ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ತುಂಬ ಚೆನ್ನಾಗಿತ್ತು ಇವರ ಜೋಡಿ ನಾವು ಸೆಟ್ಟಲ್ಲಿ ನೋಡುವಾಗ ಕೂತ್ಕೊಂಡು ಅಂದರೆ ಶೂಟಿಂಗಿನ ಹಿಂದಿನ ದಿನಗಳಲ್ಲಿ ಅಂತ ಒಂದು ಹತ್ತು ದಿನ ಹನ್ನೆರಡು ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತುಂಬ ಪ್ಲ್ಯಾನ್ ಮಾಡಿರೋರು ಈ ಶಾರ್ಟನ್ನ ಹೀಗೆ ತೆಗಿಬೇಕು ಈ ಫ್ರೇಮ್ ಹೀಗೆ ಕಾಣಿಸ್ಬೇಕು ಆವಾಗ ಇಳಿದೇ ಬಣ್ಣದ ಬಟ್ಟೆ ಹಾಕಿರ್ತಾಳೆ ಆ ಬಣ್ಣದ ಬಟ್ಟೆಗೆ ಯಾವ ಕಲರ್ ಲೈಟ್ ಯೂಸ್ ಮಾಡಬೇಕು ಆ ಲೈಟಿಂಗ್ ಏನಿರುತ್ತೆ ಇದನ್ನು ಎಷ್ಟು ಗಂಟೆಗೆ ಶೂಟ್ ಮಾಡ್ತೀವಿ ಬಿಸಿಲು ಯಾವ ಕಡೆಯಿಂದ ಬರ್ತಿರುತ್ತೆ ಈ ಬ್ಲಾಗಿಂಗ್ ನೋಡ್ಕೊಳ್ಳೋದ ಇಷ್ಟೆಲ್ಲ ವಿಷಯಗಳನ್ನ ರೆಡಿ ಮಾಡ್ಕೊಂಡು ಬಂದಿರೋರು ಒಂದು ವೇಳೆ ಶೂಟಿಂಗ್ ಸೆಟ್ಟಿಗೆ ಬಂದಾಗ ಇಮಿಡಿಯೇಟಾಗಿ ಒಂದು ಐಡಿಯಾ ಹೊಳಿಯುತ್ತೆ ಅಂದ್ಕೊಳ್ಳೋಣ ಕೆಲವು ಸರಿ ಅಂತರ ಈಗಲೂ ಮಾ ಹೀಗೂ ಮಾಡ್ಬೋದಲ್ವ ಇಲ್ಲಿ ಇದಕ್ಕೆ ಅವಕಾಶ ಇದೆ ಅಂದಾಗ ಕೂತ್ಕೊಂಡು ಅದಕ್ಕೆ ಚರ್ಚೆ ಮಾಡ್ತಿರಲಿಲ್ಲ ಇಬ್ಬರು ಅವರಿಬ್ಬರ ಮಧ್ಯೆ ಇದ್ದಿದ್ದಂಥ ಕೋಆರ್ಡಿನೇಷನ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಹೇಳಿದ್ರೆ ಸಾಕು ಈ ಸಿನಿಮಾದಲ್ಲಿ ಅದನ್ನು ತೋರಿಸಿದ್ದಾರೆ ಗೊತ್ತಾ ಆ ಥರ ನಾವು ಮಾಡೋಣ ಅವರೊಂದು ಹಿಂಗಂದರೆ ಆಂ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಇಷ್ಟೇ ಮಾತಾಡ್ತಿದ್ದಿದ್ದು ಆ್ಯಂಡ್ ಅಷ್ಟು ಅದ್ಭುತವಾಗಿ ಬರೋದು ಆ್ಯಂಡ್ ಬಣ್ಣಗಳ ಬಗ್ಗೆ ಮಾತಾಡ್ತಿದಿರಲ್ಲ ಕ್ಯಾರೆಕ್ಟರ್ಗಳನ್ನ ನೀವು ನೋಡ್ಕೊಂಡು ಹೋದರೆ ಅಥವಾ ನಾವು ಈ ಬಳಸಿರೋಂಥ ಪೋಸ್ಟರ್ಗಳಲ್ಲಿ ನೀವು ನೋಡ್ಕೊಂಡು ಹೋದರೆ ಈಗ ಸಿಡ್ಡಿಗೆ ಅಂಥ ಬಣ್ಣ ನೀಲಿ ಬಣ್ಣ ಜಾಸ್ತಿ ಬ್ಲೂ ಶೇಡ್ಸಲ್ಲಿ ಅವನ ಜೊತೆ ಆಟ ಆಡಿದ್ದಾರೆ ಅನಾಹಿತ ಅನ್ನೋ ಒಂದು ಪಾತ್ರಕ್ಕೆ ಏನಿದೆ ಪೇಸ್ಟಲ್ ಕಲರ್ಸ್ ಯೂಸ್ ಮಾಡಿದ್ದಾರೆ ಲೈಟ್ ಪಿಂಕ್ ಲೈಟ್ ಗ್ರೀನ್ ಸ್ವಲ್ಪ ಆರೆಂಜಿಶ್ ಕಡೆ ಅಥವಾ ಎಲ್ಲೋ ಅಂತ ಆಮೇಲೆ ರಾಧೆಯ ಪಾತ್ರಕ್ಕೆ ಬ್ರೈಟ್ ಕಲರ್ಸ್ ಜಾಸ್ತಿ ರೆಡ್ ಯೂಸ್ ಮಾಡಿದ್ದಾರೆ ಒಂದು ಪಾತ್ರ ಯಾವ ಭಾವನೆಯನ್ನು ವೈಬ್ ಮಾಡ್ತಾ ಇದೆ ಅಂತ ಏನು ಅದನ್ನು ಪಾತ್ರದ ಮೂಲಕ ನಾವು ಹಾಕೋ ಬಟ್ಟೆಗಳ ಮೂಲಕನೇ ತೋರಿಸಿದ್ದಾರೆ ಈಗ ಆಮೇಲೆ ಇನ್ನೊಂದು ನಮ್ಮ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಫಸ್ಟು ಬರೆದಾಗ ಬರೆದಿದ್ದು ಡ್ಯೂ ಡ್ರಾಪ್ಸ್ ಸನ್ಶೈನ್ ಮತ್ತು ಬ್ಲೇಡ್ ಆಫ್ ಗ್ರಾಸ್ ಅಂತ ಸನ್ಶೈನ್ ಅಂದರೆ ಎಲ್ಲೋ ಕಲರ್ ಬರುತ್ತೆ ಎಲ್ಲೋ ಅನ್ನೋದು ತುಂಬ ಬ್ರೈಟ್ ಆಗಿರಬೇಕು ಮತ್ತು ಒಂದು ಹ್ಯಾಪಿ ಕಲರ್ ಕೊಡಬೇಕು ಅದಕ್ಕಾಗಿ ಎಷ್ಟೋ ಫ್ರೇಮ್ಸಲ್ಲಿ ಖುಷಿ ಮೊಮೆಂಟ್ಸಲ್ಲಿ ಎಲ್ಲೋ ಕಲರ್ನ ನಾವು ಯೂಸ್ ಮಾಡಿದ್ದೀವಿ ಈಗ ಇಬ್ಬನಿ ತಬ್ಬಿದ ಎಳೆಯಲ್ಲಿ ನೀವೇನು ನೋಡ್ತಿದ್ರ ನಾನು ಛತ್ರಿ ಹಿಡಿದಿದ್ದೀನಿ ಎಲ್ಲೋ ಕಲರ್ ಒಂದು ಚಿಕ್ಕ ಸಂಗತಿ ಹೇಳ್ತೀನಿ ನಮ್ಮ ಹತ್ರ ಲ್ಯಾವೆಂಡರ್ ಕಲರ್ದು ಒಂದು ಛತ್ರಿ ಇತ್ತು ಮತ್ತು ಎಲ್ಲೋ ಕಲರ್ದು ಒಂದು ಛತ್ರಿ ಇತ್ತು ಲ್ಯಾವೆಂಡರ್ ಯೂಸ್ ಮಾಡಬೇಕಾ ಸಿಡ್ಗೆ ಒಂಥರ ಸಿಡ್ ಕ್ಯಾರೆಕ್ಟರ್ಗೆ ಇವಳು ಆಸರೆ ಆಗ್ತಿರೋ ಹಾಗೋ ಅಥವಾ ಇವಳು ಅದನ್ನು ಹಿಡಿದಿರೋ ಹಾಗೆ ಕಲರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾ ಎಲ್ಲೋ ಯೂಸ್ ಮಾಡಬೇಕಾ ಈ ಎರಡು ಕಾನ್ಫ್ಲಿಕ್ಟ್ಸ್ ನಡೀತಾ ಇತ್ತು ಶೂಟಿಂಗ್ ದಿನ ಅವತ್ತು ಸಿನಿಮಾಟೋಗ್ರಫರ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನನ್ನ ಸುತ್ತ ಇರೋದು ಹಸಿರು ಹಸಿರಿನ ಪ್ಯಾಲೆಟ್ಗೆ ಎಲ್ಲೋ ಚೆನ್ನಾಗಿ ಕಾಣಿಸುತ್ತೆ ಪರ್ಪಲ್ ಇಡೋದು ಬೇಡ ಅಂದರೆ ಲ್ಯಾವೆಂಡರ್ ಇಡೋದು ಬೇಡ ಎಲ್ಲೋ ಇಡೋಣ ಎರಡು ಒಂದೇ ಪ್ಯಾಲೆಟ್ಗೆ ಬೀಳ್ತಿದೆ ಆ್ಯಂಡ್ ಕಥೆ ಥರ ಕಾಣಿಸ್ತಿದೆ ಅಂತ ಹೇಳಿದ್ರು ಸೊ ಹೀಗೆ ಬಣ್ಣಗಳ ಮೇಲೆ ನಾವು ಕೆಲಸ ಮಾಡಿದ್ದೀವಿ ಆ್ಯಂಡ್ ಅದಕ್ಕೆ ಕಾರಣ ಆಗಿರೋದು ನಮ್ಮ ಕಾಸ್ಟ್ಯೂಮರ್ ನಿರ್ದೇಶಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಂಥ ನವ್ಯ ಇನ್ನೂ ಏನಂತ ಹೇಳ್ತಾರೆ ಇಪ್ಪತ್ತರ ಹರಿಯದ ಹುಡುಗಿಯವರು ಜೊತೆಗೆ ಕಲರಿಸ್ಟ್ ಅವ್ರಿಗೂ ಇಪ್ಪತ್ತೊಂದು ವರ್ಷ ಎಲ್ಲ ಚಿಕ್ಕ ಚಿಕ್ಕವರೇ ನಾವು ಸೇರಿಕೊಂಡು ಈ ಸಿನಿಮಾನ ಮಾಡಿರೋದು ನೀವು ಹೇಳಿದ್ದು ಬಣ್ಣಗಳಿಗೂ ಭಾವನೆಗಳಿಗೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಈ ಸಿನಿಮಾದಲ್ಲಿ ಚಿಕ್ಕ ಮಕ್ಕಳಿಗೂ ಅಷ್ಟೇ ಅಲ್ವಾ ನಿಂಗೆ ಪಿಂಕ್ ಕಲರ್ ಹೆಣ್ಮಕ್ಳು ಪಿಂಕ್ ಕಲರ್ ಬೇಕು ನನಗೆ ಪರ್ಪಲ್ ಕಲರ್ ಬೇಕು ಅಂತಾರೆ ಮಕ್ಕಳಿಂದ ಹಿಡಿದು ವಯಸ್ಸಾಗೋವರೆಗೂ ನಾವು ಬಣ್ಣಗಳ ಮುಖಾಂತರನೇ ಆಯ್ಕೆ ಮಾಡ್ತಿರ್ತೀವಿ ಕಣ್ಣಿಗೆ ಹಬ್ಬ ಇರಬೇಕು ಅಷ್ಟೇ ಸಿನಿಮಾ ಅಂತ ಹೌದು ಬಣ್ಣಗಳ ಮೂಲಕ ಪರಿಚಯ ಮಾಡಿದ್ದೀವಿ ಕಥೆಯನ್ನು ಖಂಡಿತ ಅಂದರೆ ಮೇ ಬಿ ಇದು ಸಿನಿಮಾ ನೋಡಿದ್ಮೇಲೆ ಇನ್ನೂ ತುಂಬ ಮಾತಾಡೋದಿಕ್ಕಿದೆ ಅಂತ ಅನಿಸುತ್ತೆ ಮಾತಾಡ್ತಿದ್ರೆ ಅಂದರೆ ಸಿ ಒಂದೊಳ್ಳೆ ಕಂಟೆಂಟ್ ಬಗ್ಗೆ ಹಾಗೇ ಅಂದರೆ ಅದು ಶುರುವಾದರೆ ಹೋಗ್ತಾ ಇರುತ್ತೆ ಸೊ ನನಗಿಂತ ನೀವು ಅದರೊಳಗೆ ಜರ್ನಿ ಮಾಡ್ಕೊಂಡು ಬಂದಿರೋರು ಸೊ ಹಾಗಾಗಿ ನಿಮಗೆ ಅದರ ಜಾಸ್ತಿ ಇರುತ್ತೆ ತುಂಬ ಆಗ್ಬೋದು ಅಂದರೆ ಆ ಟ್ರೈಲರ್ ಸಿಗ್ತಾ ಇರೋಂಥ ಕಮೆಂಟ್ಸ್ ಆಗಿರ್ಬೋದು ಇದನ್ನೆಲ್ಲ ನೋಡ್ತಾ ಇದ್ದೆ ನಾನು ಎಷ್ಟು ಎಷ್ಟು ಮುದ್ದಾಗ ಇದ್ದಾರೆ ಜನ ಎಷ್ಟು ಪ್ರೀತಿಯಿಂದ ನೋಡ್ತಿದ್ದಾರೆ ಬೇಕಾಗಿರುವಂಥ ಸಿನಿಮಾ ಇದು ಅಂದರೆ ಈ ಥರದೊಂದು ಸಂದರ್ಭಕ್ಕೆ ಮತ್ತು ಇಂಡಸ್ಟ್ರಿ ತುಂಬ ಒಳ್ಳೆಯ ಸೀಸನಲ್ಲಿದೆ ಈಗ ತುಂಬ ಸಿನಿಮಾ ಅಂದರೆ ಸಿನಿಮಾಗಳು ಆಗ್ತಿದೆ ಒಂದರ ಹಿಂದೊಂದು ಅದರ ಹಿಂದೆ ಬೆನ್ನಿಗೆ ಬರ್ತಿರೋಂಥ ಸಿನಿಮಾ ಸೊ ನನ್ನ ಐ ಥಿಂಕ್ ನಮ್ಮ ನಿಮ್ಮ ಮಾತುಕತೆಯಲ್ಲಿ ಅಥವಾ ನಾನು ಆಗಲೇ ಮಾತಾಡಿದವರು ಜೊತೆಯಲ್ಲೂ ಕೂಡ ನೀವು ಹೇಳ್ತಾ ಇರೋ ವಿಷಯ ಪ್ರೇಕ್ಷಕರು ನೋಡಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ತುಂಬ ಚೆನ್ನಾಗಿ ಅವ್ರು ರಿಲೇಟ್ ಮಾಡ್ಕೊತಾರೆ ನಾನು ಸಾಕಷ್ಟು ಇಂಟರ್ವ್ಯೂಗಳು ಮಾಡ್ತೀನಿ ಸುಮಾರು ಜನ ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ ಅಷ್ಟೇ ಮಾತಾಡ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ವೇನೋ ಅಥವಾ ಅವ್ರಿಗೆ ಹೇಳೋಕ್ಕಷ್ಟೇ ಮಾತ್ರ ಆಗುತ್ತೆನೋ ಗೊತ್ತಿಲ್ಲ ನನಗೆ ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ ಬಟ್ ನೀವುಗಳು ಹೇಳ್ತಾ ಇರೋ ವಿಚ ವಿಚಾರ ಇದೆಯಲ್ಲ ಇದು ಪ್ರೇಕ್ಷಕರಿಗೆ ಹೋದರೆ ಸಾಕು ಅವ್ರು ತುಂಬ ಚೆನ್ನಾಗಿ ಸಿನಿಮಾ ಕನೆಕ್ಟ್ ಆಗ್ತಾರೆ ನಾನು ಇದನ್ನೇ ಬಯಸೋದು ನಾನು ಸುಮಾರು ಜನಕ್ಕೆ ಹೇಳ್ತೀನಿ ಅಂದರೆ ಆಡಿಯನ್ಸ್ ಬರೋಂಥ ಆಡಿಯನ್ಸ್ಗೆ ನೀವು ಮೊದಲೇ ಪ್ರಿಪ್ರೇಷನ್ ಮಾಡಿ ನೀವು ಪ್ರಿಪೇರ್ ಮಾಡಿ ನಾನು ಇಂಥ ಕಂಟೆಂಟ್ ಮಾಡಿದ್ದೀನಿ ಇದು ಇಷ್ಟು ವಿಷಯನ ಹೇಳ್ತಾ ಇದೆ ನನ್ನ ಕಂಟೆಂಟ್ ಹೀಗೆಲ್ಲ ಇದೆ ಅಂತ ಹೇಳಿದಾಗ ಅವರೊಂದು ಮೈಂಡ್ಸೆಟ್ ಮಾಡ್ಕೊತಾರೆ ಓಕೆ ಈ ಸಿನಿಮಾ ಈ ರೀತಿ ಇರುತ್ತೆ ಸೊ ಇದನ್ನು ಹಿಂಗೆ ನೋಡಬೇಕು ಥಿಯೇಟ್ರಲ್ಲಿ ಅಂತ ಸೊ ಖಂಡಿತವಾಗ್ಲೂ ಈ ಒಂದು ನನ್ನ ಒಂದು ಮಾತುಕತೆಯಲ್ಲಿ ಈ ವಿಷಯ ತುಂಬ ಚೆನ್ನಾಗಿ ನಮ್ಮ ಆಡಿಯನ್ಸ್ಗೆ ರೀಚ್ ಆಗಿರುತ್ತೆ ಅಂತ ಬಯಸ್ತೀನಿ ನಾನು ಅದೇ ಬಯಸ್ತಿದ್ದೀನಿ ಚೆನ್ನಾಗಿ ಅಂಕಿತ ಅವರೇ ನಿಮ್ಮ ಜೊತೆಗೆ ಮಾತು ತುಂಬ ಆಯ್ತು ಅಂದರೆ ತುಂಬ ಒಳ್ಳೊಳ್ಳೆ ವಿಷಯ ಮಾತಾಡಿದ್ವಿ ಆ್ಯಂಡ್ ಓವರಾಲ್ ತಂಡ ನಂಗೆ ತುಂಬ ಖುಷಿ ಕೊಡ್ತಿದೆ ಇವತ್ತು ತುಂಬ ಒಳ್ಳೆಯದಾಗಲಿ ಸಿನಿಮಾ ಚೆನ್ನಾಗಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಥರದೊಂದು ಎಲ್ಲ ಥರ ಸೂಚನೆಗಳು ಅದು ಕೊಡ್ತಾಯಿದೆ ಕಂಟೆಂಟ್ ಸೊ ಒಳ್ಳೆಯದಾಗಲಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಥ್ಯಾಂಕ್ ಯು ಕ್ಯಾಮ್ರಾ ಹಿಂದೆ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂದರೆ ಬಹುಶಃ ಇಂಥ ಒಂದು ವೇದಿಕೆ ಸಿಕ್ಕಾಗಲಿ ನಾವು ನಮ್ಮ ಸಿನಿಮಾದಲ್ಲಿ ಏನೆಲ್ಲ ಮಾಡಿದ್ದೀವಿ ಅಂತ ಹೇಳೋದಕ್ಕಾಗೋದು ಈ ವೇದಿಕೆಯನ್ನು ಕೊಡ್ತಿರೋ ನಿಮಗೆ ಧನ್ಯವಾದಗಳು ಕನ್ನಡ ಪಿಚ್ಚರ್ಸ್ ಸೂಪರ್ ಹಿಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಇದಿಷ್ಟು ಮಾತುಕತೆ ಅಂಕಿತ ಅನಾಹಿತ ಈ ಸಿನಿಮಾ ಬಂದಮೇಲೆ ಆಗಲೇ ಹಾಡು ತುಂಬ ದೊಡ್ಡ ಹಿಟ್ಟಾಗಿದೆ ಇಬ್ಬರಿಂದ ತಬ್ಬಿದ ಎಳೆಯಲ್ಲಿ ಈ ಸೀಸನ್ಗೆ ತುಂಬ ಒಳ್ಳೆ ಸಿನಿಮಾ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಿರುವಂಥದ್ದು ಸೊ ಮೊದಲನೇ ವಾರದಲ್ಲೇ ಸಿನಿಮಾ ಐದನೇ ತಾರೀಕೆ ಬರ್ತಾಯಿದೆ ಎಲ್ಲರೂ ಮಿಸ್ ಮಾಡಿದೆ ಥಿಯೇಟ್ರಿಗೆ ಹೋಗಿ ಈ ಒಂದು ಸೀಸನಲ್ಲಿ ಈ ಒಂದು ಸಿನಿಮಾ ನಿಮಗೆ ಹೊರಗೂ ಮಳೆ ಒಳಗೂ ಮಳೆ ಆ ಥರದ್ದೊಂದು ತುಂಬ ನವಿರಾದ ಫೀಲಿಂಗ್ ಕೊಡುವಂಥ ಸಿನಿಮಾ ಇದು ನಾನು ಇನ್ನೂ ಸಿನಿಮಾ ನೋಡಿಲ್ಲ ನಾನು ಈ ಕಂಟೆಂಟ್ ನೋಡಿ ಇವ್ರ ಮಾತು ಕೇಳಿ ಇಷ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಈ ಸಿನಿಮಾ ಮಿಸ್ ಮಾಡಬೇಡಿ ನಮಸ್ಕಾರ ಇದು ಇಬ್ಬನ್ನ ತಬ್ಬಿದ ಎಳೆಯಲ್ಲಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಮಿಸ್ ಮಾಡಿದೆ ನೋಡಿ ಕನ್ನಡ ಪಿಚ್ಚರ್ ಅವರು ಹೇಳ್ತಾ ಇದ್ದಾರೆ ಗೊತ್ತಲ್ವಾ ಯಾವ ಪಿಕ್ಚರ್ ನೋಡಬೇಕು ಅಂತ ಯಾವ ಪಿಕ್ಚರ್ ನೋಡಿ